ಹಾಯ್ ಫ್ರೆಂಡ್ಸ್, ಇವತ್ತೊಂದು ಕ್ರಿಸ್ಪಿ ಆದ ಸ್ನ್ಯಾಕ್ ರೆಸಿಪಿ ಮಾಡ್ತಾಯಿದ್ದೀನಿ. ಸಾಯಂಕಾಲ ಟೀ ಟೈಮಲ್ಲಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ರವೆ ಪಕೋಡ ಮಾಡಲಿಕ್ಕೆ ಒಂದು 200 ಗ್ರಾಮ್ ಅಷ್ಟು ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ. ಒಂದು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಸಣ್ಣದಾಗಿ. ಅರ್ಧ ಕಪ್ಪು ಮೊಸರು ತಗೊಂಡಿದ್ದೀನಿ. ಅರ್ಧ ಟೀಸ್ಪೂನ್ ಅಷ್ಟು ಉಪ್ಪು. ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕು. 1/4 ಟೀಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಸೋಡಾ ಪುಡಿ ತಗೊಂಡಿದ್ದೀನಿ, ಅಡುಗೆ ಸೋಡಾ. 1/2 ಟೀಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಹೇಳಿದ್ರೆ 1/4 ಟೀಸ್ಪೂನ್ ಖಾರ ಪುಡಿ ಹಾಕೊಳ್ಳಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕೊಳ್ಳೋಣ, ನೋಡಿಕೊಂಡು ಹಾಕೋಬೇಕು. ತುಂಬ ನೀರು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಗಟ್ಟಿ ಇರಲಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೊಂದು 10-15 ನಿಮಿಷ ನಾವು ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ, ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಎಷ್ಟು ಬೇಕು ನೀರು ಅಂತ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. 15 ಮಿನಿಟ್ಸ್ ಆಗಿದೆ ಅಂತ ಎಲ್ಲ ಸಾಫ್ಟ್ ಆಗಿದೆ, ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಇನ್ನೊಂದು ಚೂರು ಒಂದು 2-3 ಟೇಬಲ್ಸ್ಪೂನ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಇದ್ರೆ ಸಾಕು, ಎಣ್ಣೆಲ್ಲಿ ನಮಗೆ ಬಿಡಲಿಕ್ಕೆ ಈಸಿ ಆಗುತ್ತೆ. ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಸ್ವಲ್ಪನೇ ತಗೊಂಡು ಎಣ್ಣೆ ಎಲ್ಲ ಹಾಕೊಳ್ಳೋಣ. ಇದಕ್ಕೆ ಇದೇ ಶೇಪ್ ಬೇಕು ಅಂತ ಏನಿಲ್ಲ, ಯಾವ ಶೇಪ್ ಬೇಕಾದ್ರೂ ಮಾಡಿಕೊಂಡು ಹಾಕೋಬಹುದು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಎಲ್ಲ ಸೈಡ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಎಲ್ಲ ಸೈಡ್ ಕುಕ್ ಆಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ, ತೆಗೆದು ಬಿಡೋಣ. ಈ ತರ ಎಲ್ಲ ಸೈಡ್ ಗೋಲ್ಡನ್ ಬ್ರೌನ್ ಆಗಿರ್ಬೇಕು. ಇದೇ ತರ ಎಲ್ಲ ಮಾಡಿ ಮಾಡಿ ಇಟ್ಕೊಬೇಕು. ಇನ್ನು ಉಳಿದಿರೋದು ಸಹ ಇದೇ ತರ ಎಲ್ಲ ಮಾಡ್ಕೊಬೇಕು. ರವೆ ಪಕೋಡ ರೆಡಿ ಇದೆ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮೇಲೆ ಫುಲ್ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಸಾಯಂಕಾಲ ಹೊತ್ತು ಮಾಡ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.